ನಮಸ್ತೆ. ಇವಾಗ ಹೆಚ್ಚಿನವರಿಗೆ ಸಮಸ್ಯೆ ಅಂತ ಹೇಳಿದರೆ ಬೊಜ್ಜಿನ ಸಮಸ್ಯೆ. ಅಂದರೆ ನಾವು ಈಗ ಸಿಕ್ಕ ಸಿಕ್ಕದೆಲ್ಲ ತಿಂತೇವೆ ನೋಡಿ, ಜಂಕ್ ಫುಡ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಐಟಮ್ಸ್ ಎಲ್ಲ ತಿಂತೇವೆ ನಾವು, ಎಣ್ಣೆದ್ದು ಐಟಮ್ಸ್ ಎಲ್ಲ ತಿಂತೇವೆ. ಆವಾಗ ಬೊಜ್ಜು ತನ್ನ ಇಷ್ಟಕ್ಕೆ ಬರ್ತದೆ. ಮತ್ತು ಈಗ ಕೆಲವರು ಕೂತು ವರ್ಕ್ ಮಾಡೋದೆಲ್ಲ ಜಾಸ್ತಿ ನೋಡಿ, ಯಾವಾಗ ಹೊಟ್ಟೆಯಲ್ಲಿ ಬರೋದು ಅಂಥದ್ದೆಲ್ಲ ಸಮಸ್ಯೆ ಇರ್ತದೆ. ಅದನ್ನು ಹೇಗಪ್ಪ ಇಳಿಸ್ಕೊಳ್ಳೋದು? ಇಳಿಸ್ಕೊಳ್ಳಿಕ್ಕೆ ಒಂದ್ಸಲ ಬೊಜ್ಜೆಲ್ಲ ಬಂದರೆ ಇಳಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಉಂಟು. ಬೊಜ್ಜು ಜಾಸ್ತಿ ಆದರೆ ತೂಕ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ. ತೂಕ ಜಾಸ್ತಿ ಇದ್ದರೂ ಕೂಡ ಪ್ರಾಬ್ಲಮೇ, ಹಾಗೆ ತೂಕ ಕಡಿಮೆ ಇದ್ದರೂ ಕೂಡ ಪ್ರಾಬ್ಲಮೇ. ಕೆಲವರು ಬೊಜ್ಜು ಇಳಿಸ್ಲಿಕ್ಕೆ ಅಂತ ಹೇಳಿ ಡಯಟ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಡಯಟ್ ಮಾಡಿದಾಗ ಏನಾಗ್ತದೆ, ಆಹಾರವನ್ನೆಲ್ಲ ಕಡಿಮೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಅಪೌಷ್ಟಿಕತೆ ಜಾಸ್ತಿ ಆಗ್ತದೆ. ಅಂದರೆ ರೋಗ ರುಜಿನ ಎಲ್ಲ ತನ್ನಷ್ಟಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ. ಅದಕ್ಕೆ ನಮ್ಮದು ಬಾಡಿನ ಸಮತೋಲನ ಇಟ್ಟುಕೊಳ್ಳಿಕ್ಕೆ ಯಾವ ರೀತಿ ಮನೆಮದ್ದು ಮಾಡ್ಬೋದು ಅಂತ ಹೇಳಿ ನಾನು ಇವತ್ತು ಸಿಂಪಲಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಮನೆಮದ್ದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋ. ನಾನು ಆಶಾ ಉಡುಪ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ತೂಕ ಇಳಿಸಲಿಕ್ಕೆ ಮೊದಲ ಮನೆಮದ್ದು ಯಾವುದಂತ ಹೇಳಿದರೆ ಲಿಂಬೆಹಣ್ಣು ಮತ್ತು ಜೇನುತುಪ್ಪ. ಲಿಂಬೆಹಣ್ಣು ಮತ್ತು ಜೇನುತುಪ್ಪ ಹೆಚ್ಚಿನವ್ರ ಮನೆಯಲ್ಲಿರ್ತದೆ. ಈಗ ಅದನ್ನು ಉಪಯೋಗಿಸಿಕೊಂಡು ತೂಕ ಹೇಗೆ ಇಳಿಸೋದು ಅಂತ ಹೇಳಿ ನೋಡುವ. ಮೊದಲಿಗೆ ನಾನು ಒಂದು ಲಿಂಬೆಹಣ್ಣನ್ನು ತಗೊಂಡಿದ್ದೇನೆ, ಅದನ್ನೀಗ ಕಟ್ ಮಾಡಿಕೊಳ್ತೇನೆ. ನೋಡಿ, ಅದರ ರಸವನ್ನು ನಾನು ಹಿಂಡಿಕೊಳ್ತೇನೆ. ನಮಗೆ ಅದೊಂದು ಒಂದು ಚಮಚ ಲಿಂಬೆಹಣ್ಣಿದ ರಸ ಇದ್ದರೆ ಸಾಕು. ಲಿಂಬೆಹಣ್ಣಿನ ರಸಕ್ಕೆ ಒಂದು ಲೋಟ ನೀರನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ಈ ನೀರಿಗೆ ಒಂದು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಹಾಕಿಕೊಳ್ಳುವ. ಜೇನುತುಪ್ಪ ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನೀಗ ಸೋಸಿಕೊಳ್ಳುವ. ಅಂದರೆ ಅದರದ್ದು ಲಿಂಬೆಹಣ್ಣಿದ್ದು ಬೀಜ ಇರ್ತದಲ್ಲ. ಈ ನಿಂಬೆಹಣ್ಣು ಮತ್ತು ಜೇನುತುಪ್ಪವನ್ನು ಉಗುರು ಬೆಚ್ಚಗೆ ನೀರಿಗೆ ನಾವು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಬೇಗ ಕುಡಿದ್ರೆ 3-4 ತಿಂಗಳು ಕುಡಿಬೇಕು. ನಾವು ಕುಡಿದ್ರೆ ನಮ್ಮ ತೂಕ ಎಲ್ಲ ಕಡಿಮೆ ಆಗ್ತದೆ. ಅಂದರೆ ಅದರ ಜೊತೆಗೆ ನಾವು ನಿಯಮಿತ ವ್ಯಾಯಾಮ ಮತ್ತು ಯೋಗ ಕೂಡ ಮಾಡಬೇಕು. ಆವಾಗ ತೂಕ ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಅದು. ಅದು ಹೇಗೆ ಅಂತೇಳಿದ್ರೆ ನೋಡಿ, ಲಿಂಬೆಹಣ್ಣಲ್ಲಿ ನಮಗೆ ಒಳ್ಳೆ ಡೈಜೆಷನ್ ಶಕ್ತಿ ಉಂಟು. ಹಾಗೆಯೇ ಅದು ನಮ್ಮ ದೇಹದೊಳಗಿರುವ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವ ಶಕ್ತಿ ಕೂಡ ಉಂಟು ಅದಕ್ಕೆ. ಹಾಗೆ ಜೇನುತುಪ್ಪದಲ್ಲಿ ತುಂಬ ಔಷಧೀಯ ಗುಣ ಉಂಟು. ಹಾಗೆ ಇದು ಎರಡು ಮಿಕ್ಸ್ ಆದರೆ ನಮ್ಮ ತೂಕ ಇಳಿಲಿಕ್ಕೆ ತುಂಬ ಸಹಕಾರಿ. ಇನ್ನೊಂದು ಮನೆಮದ್ದು ಅಂತ ಹೇಳಿದರೆ ದಾಲ್ಚಿನಿಂದ ನಾವು ಮಾಡಿಕೊಳ್ಳುವಂಥದ್ದು. ದಾಲ್ಚಿನಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತು ನೋಡಿ, ಇದು ನಾವು ಸಾಂಬಾರೆಲ್ಲ ಮಾಡುವಾಗ ಹೆಚ್ಚಾಗಿ ಉಪಯೋಗಿಸ್ತೇವೆ. ಚಕ್ಕೆ ಅಂತ ಹೇಳ್ತೇವೆ ಇದಕ್ಕೆ, ಮಾಮೂಲಾಗಿ ನಾವು ಮಾತಾಡುವಾಗ ಚಕ್ಕೆ ಅಂತ ಹೇಳ್ತೇವೆ. ಇದಕ್ಕೆ ದಾಲ್ಚಿನಿ ಅಂತ ಕೂಡ ಹೆಸರುಂಟು. ಈ ದಾಲ್ಚಿನಿಂದ ಹೇಗೆ ತೂಕ ಇಳಿಸಿಕೊಳ್ಳೋದು ಅಂತ ನೋಡುವ. ನೋಡಿ, ಈ ದಾಲ್ಚಿನಿಯನ್ನು ನಾವು ಕೊದಿಯುವ ಬಿಸಿನೀರಿಗೆ ಹಾಕಬೇಕು. ಇದು ನೋಡಿ, ನಾನು ಕೊದಿಸಿದ್ದು ಬಿಸಿನೀರು. ಈ ಕೊದಿಯುವ ಬಿಸಿನೀರಿಗೆ 2 ತುಂಡು ಚಕ್ಕೆಯನ್ನು ನಾನು ಹಾಕ್ತಿದ್ದೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಜೇನುತುಪ್ಪ ಹಾಕಬೇಕು ಇದಕ್ಕೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೀಗ ಒಂದು 5-10 ನಿಮಿಷ ಹಾಗೆ ಬಿಡಬೇಕು. ಅಂದರೆ ಚಕ್ಕೆದ್ದು ಸ್ವಲ್ಪ ಔಷಧಿ ಕೊಂಡು ಬಿಡಬೇಕಲ್ಲ. ಹಾಗೆ 5-10 ನಿಮಿಷ ಬಿಟ್ಟದ ನಂತರ ಅದನ್ನು ಸೋಸಿ ನಾವು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿಬೇಕು. ಆವಾಗ ನಮ್ಮದು ತೂಕ ಇಳಿಲಿಕ್ಕೆ ತುಂಬ ಸಹಕಾರಿ ಇದು. ಇದನ್ನು ನೀವು 3-4 ತಿಂಗಳು ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ರೆ ಬೆಳಗ್ಗೆ ತೂಕ ಇಳಿಲಿಕ್ಕೆ ತುಂಬ ಸಹಕಾರಿ. ಇದರ ಜೊತೆಗೆ ನೀವು ವ್ಯಾಯಾಮ ಮತ್ತು ಯೋಗ ಕೂಡ ಮಾಡಬೇಕು. ಆವಾಗ ಎಲ್ಲ ಬ್ಯಾಲೆನ್ಸ್ ಆಗಿ ನಮ್ಮದು ತೂಕ ಇಳಿತದೆ. ಇದಕ್ಕೆ ಯಾವುದೆಲ್ಲ ಆಹಾರ ಪದ್ಧತಿ ಪಾಲಿಸಬೇಕಂತ ಹೇಳಿದರೆ, ಸಿಹಿ ತಿಂಡಿ, ಐಸ್ ಕ್ರೀಮ್ ಮತ್ತು ತಂಪು ಪಾನೀಯವನ್ನು ಆದಷ್ಟು ಕಡಿಮೆ ತಿಂದರೆ ಒಳ್ಳೆಯದು. ಆಹಾರ ಪದಾರ್ಥಗಳಲ್ಲೆಲ್ಲ ಸಕ್ಕರೆ ಹಾಕಿ ಮಾಡುವಂತಹ ತಿಂಡಿಗಳನ್ನೆಲ್ಲ ಕಡಿಮೆ ಮಾಡಬೇಕು. ಅಂದರೆ ಆದಷ್ಟು ನಾವು ಸಕ್ಕರೆ ಹಾಕೋ ಬದಲು ಬೆಲ್ಲವನ್ನು ಹಾಕಿದರೆ ಒಳ್ಳೆಯದು. ಎಣ್ಣೆ ಐಟಮ್ನ ತಿನ್ನೋ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಎಣ್ಣೆಯ ಬದಲು ನಾವು ತುಪ್ಪ ಸೇವಿಸ್ಬೋದು. ತುಪ್ಪ ನಮ್ಮ ದೇಹಕ್ಕೆ ಒಳ್ಳೆಯದು. ಅಂದರೆ ತುಪ್ಪದಲ್ಲಿ ಯಾವುದೇ ಬೊಜ್ಜು ಬರೋದಿಲ್ಲ ನಮಗೆ. ಕ್ಯಾರೆಟ್, ಪಾಲಕ್, ಟೊಮೆಟೊ ಇವುಗಳನ್ನೆಲ್ಲ ನಾವು ಹಸಿಯಾಗಿ ತಿಂದರೆ ಒಳ್ಳೆಯದು. ಅಂದರೆ ಸಲಾಡೆಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಅದು ಬೇಯಿಸೋಕ್ಕಿಂತಲೂ ನಾವು ಹಸಿ ತಿಂದರೆ ಅದರಲ್ಲಿ ನಮಗೆ ಪೌಷ್ಟಿಕಾಂಶ ಎಲ್ಲ ಒಳ್ಳೆ ಸಿಗ್ತದೆ ದೇಹಕ್ಕೆ. ಮತ್ತೊಂದು ಮೇನ್ ನಾವು ತೂಕ ಇಳಿಸ್ಲಿಕ್ಕೆ ಏನು ಮಾಡಬೇಕಂತ ಹೇಳಿದರೆ, ನೀರು ನಾವು ದೇಹಕ್ಕೆ ಎಷ್ಟು ಬೇಕು ಅಷ್ಟು ಸಮ ಪ್ರಮಾಣದಲ್ಲಿ ನಾವು ಕುಡಿತಾ ಇರಬೇಕು. ಅಂದರೆ ನಾವು ಬಿಸಿ ನೀರನ್ನು ಕುಡಿಬೇಕು. ನೀರು ಕುಡಿಬೇಕಂತ ಗೊತ್ತಿರ್ತದೆ, ಎಷ್ಟು ನೀರು ಕುಡಿಬೇಕು, ಯಾರ್ಯಾರು ಎಷ್ಟು ನೀರು ಕುಡಿಬೇಕಂತೇಳಿ ಗೊತ್ತಿರೋದಿಲ್ಲ. ಆವಾಗ ಅದಕ್ಕೊಂದು ಸಿಂಪಲ್ ಆಗಿರುವಂಥ ಕ್ಯಾಲ್ಕುಲೇಷನ್ ಉಂಟು ಹೇಗೆ ಅಂತ ಹೇಳಿದ್ರು. ಈಗ ನಮ್ಮದು ದೇಹದ ತೂಕ 60 ಕೆಜಿ ಅಂತ ಅಂದ್ಕೊಳ್ಳಿ. 60 ಕೆಜಿಯನ್ನು ಡಿವೈಡ್ ಬೈ 30 ಮಾಡ್ಕೋಬೇಕು. 30 ಮಾಡ್ಕೊಂಡ್ರೆ ಎಷ್ಟಾಗ್ತದೆ, 2 ಅಂತ ಆಗ್ತದೆ. 2 ಅಂದರೆ 2 ಲೀಟರ್ ನಾವು ಕುಡಿಬೇಕು. ಈಗ 60 ಕೆಜಿ ಇದ್ದವರು ದಿವಸಕ್ಕೆ 2 ಲೀಟರ್ ನೀರು ಕುಡಿಬೇಕಂತ ಹೇಳಿ ಅರ್ಥ. ಹಾಗೆಯೇ 90 ಕೆಜಿ ಇದ್ದವರು 3 ಲೀಟರ್ ನೀರು ಕುಡಿಬೇಕು. ಆವಾಗ ತೂಕ ಇಳಿಲಿಕ್ಕೆ ಸಹಕಾರಿ. ಅದರ ಜೊತೆಗೆ ಯೋಗ ಮತ್ತು ವ್ಯಾಯಾಮ ಕೂಡ ತುಂಬ ಸಹಕಾರಿ. ಹಾಗಾದರೆ ನೋಡಿದ್ರಲ್ಲ, ಮನೆಯಲ್ಲಿ ಸಿಂಪಲಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಹೇಗೆ ಮನೆಮದ್ದು ಮಾಡ್ಬೋದು ಅಂತ ಹೇಳಿ. ಅಂದರೆ ಬೊಜ್ಜು ಅಂತ ಹೇಳಿದರೆ ಎಲ್ರಿಗಿರುವಂಥ ಸಮಸ್ಯೆ ಈಗ.
ಅದನ್ನು ಕಡಿಮೆ ಹೇಗೆ ಮಾಡಿಕೊಳ್ಳೋದು ಅಥವಾ ನಿಯಮಿತವಾಗಿ ಅದನ್ನು ಸಮತೋಲನಕ್ಕೆ ಹೇಗೆ ತರೋದು ಅಂತ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.